ಅಕ್ಟೋಬರ್ 25 ವ್ಯವಕಲನ 2024 ರಂದು ನಡೆಯುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯನ್ನು ಅಂಗೀಕರಿಸಿ ಶೀಘ್ರ ಅನುಷ್ಠಾನಕ್ಕಾಗಿ ಆಗ್ರಹಿಸಿ ಹಾಗೂ ದಲಿತ ಹಿಂದುಳಿದ ವರ್ಗಗಳ ಮೀಸಲಾತಿ ಮಿತಿಯ ಪ್ರಮಾಣವನ್ನು ಶೇಕಡ 50ರಿಂದ ಶೇಕಡ 75ಕ್ಕೆ ಹೆಚ್ಚಳ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಕಲಬುರಗಿ ಮರೆಪ್ಪ ಹಳ್ಳಿ ರಾಜ್ಯ ಸಂಚಾಲಕರು ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದರು. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಕರೆಯ ಮೇರೆಗೆ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರವನ್ನು ಒತ್ತಾಯಿಸಿ ಕಾಂತರಾಜ್ ಆಯೋಗದ ವರದಿ ಜಾರಿಗೆ ಬರಬೇಕು ಅಂತಕಂತ ಹಿನ್ನೆಲೆಯಲ್ಲಿ ಮುಂದೆ ನಡೆಯತಕ್ಕಂತ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಆ ವರದಿ ಈಗಾಗಲೇ ಸ್ವೀಕಾರ ಮಾಡಿದ್ದು ಆ ವರದಿ ಜಾರಿಗೆ ಬರಲು ಒತ್ತಾಯಿಸಿ ನಮ್ಮ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಕಾರಣ ಈ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಆದಿವಾಸಿಗಳು ಇನ್ನಿತರ ಸಣ್ಣ ಸಣ್ಣ ಜಾತಿಗಳು ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡುತ್ತಾ ಜಾತಿ ಗಣತಿ ಮಾಡಬೇಕು ಜಾತಿವಾರು ಮೀಸಲಾತಿ ಬೇಕು ನಮ್ಮ ಅನೇಕ ಸಣ್ಣ ಸಣ್ಣ ಜಾತಿಗಳಿಗೆ ಅನ್ಯಾಯ ಆಗಿದಂತಕ್ಕಂಥ 30 ವರ್ಷದ ಹೋರಾಟದ ಫಲವಾಗಿ ಕಾಂತರಾಜ್ ಆಯೋಗದ ಆಯೋಗವನ್ನು ರಚಿಸಿ ಆ ಆಯೋಗದ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿದೆ. ಆ ವರದಿ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೂ ಅಂಗೀಕಾರ ಮಾಡಿಲ್ಲ. ಆ ಸರ್ಕಾರ ಅಂಗೀಕಾರ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕೆಲವು ಜಾತಿವಾದಿ ಪಕ್ಷಗಳು ಅದನ್ನು ವಿರೋಧ ಮಾಡಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ ಇಲ್ಲಿವರೆಗೆ ಯಾರು ಅಲ್ಪಸಂಖ್ಯಾತರಿದ್ದರು ಯಾವ ಜಾತಿ ಕಡಿಮೆ ಇತ್ತು ಆ ಜಾತಿ ಅಧಿಕಾರ ಮತ್ತು ರಾಜಕೀಯದಲ್ಲಿ ಅನುಭವಿಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈ ಒಂದು ವೇಳೆ ಕಾಂತರಾಜ ಆಯೋಗದ ವರದಿ ಜಾರಿಗೆ ಬಂತು ಅಂತಂದರೆ ಯಾವ್ಯಾವ ಜಾತಿ ಯಾವ್ಯಾವ ಪ್ರಮಾಣದಲ್ಲಿ ಇದೆ ಅಂತಕ್ಕಂಥದ್ದು ಗೊತ್ತಾಗಿ ಇಡೀ ಸಮಾಜಕ್ಕೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಒಂದು ಮೀಸಲಾತಿ ಸಿಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿರ್ತಕ್ಕಂಥ ಕೆಲವು ರಾಜಕೀಯ ಪಕ್ಷಗಳು ಕೆಲವು ರಾಜಕೀಯ ಜಾತಿವಾದಿಗಳು ಇದನ್ನು ವಿರೋಧಿಸ್ತಕ್ಕಂಥದ್ದು ನಡೆದಿದೆ. ಆದರೆ ನಮ್ಮಲ್ಲಿ ಯಾರು ವಿರೋಧ ಇಲ್ಲ. ಯಾವುದೇ ಜಾತಿ ಈ ಕರ್ನಾಟಕದಲ್ಲಿ ಎಷ್ಟು ಪ್ರಮಾಣದಾಗ ಯಾವ್ಯಾವ ಜಾತಿ ಅದ ಅಂತಕ್ಕಂಥದ್ದು ಅದು ಪ್ರತಿ ಸರ್ಕಾರದ ಮತ್ತು ಜವಾಬ್ದಾರಿ ಹೊತ್ತುಕೊಂಡಿರ್ತಕ್ಕಂಥವರ ಜವಾಬ್ದಾರಿ ಅದ. ಅದು ಅದಕ್ಕೆ ಆ ವರದಿಯನ್ನು ಕೂಡಲೇ ಅಂಗೀಕರಿಸಿ ಆ ವರದಿಯ ಪ್ರಕಾರನೇ ಜಾತಿಗನುಗುಣವಾಗಿ ಕರ್ನಾಟಕದಲ್ಲಿ ರಿಸರ್ವೇಷನ್ನ ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನು ಇವತ್ತು ನಮಗೆ ಪ್ರಮುಖವಾದ ಬೇಡಿಕೆ ಅದ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮತ್ತು ಒಂದು ರಿಸರ್ವೇಷನ್ ಏನದ 50%ಕ್ಕೆ ಲಿಮಿಟ್ ಇತ್ತು. ಆದರೆ ಸುಪ್ರೀಂ ಕೋರ್ಟ್ ಆದೇಶ ಮೀರಿ ಕೂಡ ಇಂಡಿಯಾದಲ್ಲಿರ್ತಕ್ಕಂಥ ಹಲವಾರು ರಾಜ್ಯಗಳು 60%, 62%, 64% ಆಗಿರ್ತಕ್ಕಂಥದ್ದದ. ಆದರೆ ಜನಸಂಖ್ಯೆ ಆಗಿಗೂ ಈಗ ಹೆಚ್ಚಾಗಿರೋದ್ರಿಂದ 50%ಇಂದ 75%ಗೆ ಅದು ಮೀಸಲಾತಿಯನ್ನು ಈ ದೇಶದಲ್ಲಿ ಹೆಚ್ಚಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಇವತ್ತು ಆಗ್ರಹದ. ಈ ಎಲ್ಲ ಬೇಡಿಕೆಗಳು ನಾವು ಮುಖ್ಯಮಂತ್ರಿಯವರಿಗೆ ಮುಟ್ಟಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಯವರು ಕ್ಯಾಬಿನೆಟ್ನಲ್ಲಿ ಮಂಡಿಸಬೇಕು. ಯಾವುದೇ ಶಕ್ತಿಗಳಿಗೆ ಅಂಜಬಾರದು. ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಈ ಕರ್ನಾಟಕದಲ್ಲಿ ಸಾಮಾಜಿಕ ಪರವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಬಡವರ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕಾಗಿ ತಾವು 36 MLAಗಳನ್ನು ಗೆದ್ದು ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇದ್ದೀರಿ. ಆ ಹಿನ್ನೆಲೆಯಲ್ಲಿ ಅದು ನೀವು ಉಳಿಸ್ಕೋಬೇಕಾಗಿತ್ತು. ಸಾಮಾಜಿಕ ನ್ಯಾಯವನ್ನು ಉಳಿಸಬೇಕಾಗಿತ್ತು. ಜನರ ಅನಿಸಿಕೆ ಏನದಲ್ಲ ಅದು ಉಳಿಸ್ಬೇಕಾಗಿತ್ತು ಅಂತಂದ್ರೆ ನೀವು ಮಂತ್ರಿಮಂಡಲದಲ್ಲಿ ಅದು ಅಂಗೀಕಾರ ಮಾಡಬೇಕು. ಮಾಡಿದಾಗ ಮಾತ್ರ ನಿಮ್ಮ ಸಾಮಾಜಿಕ ಕಳಕಳಿ ಉಳಿತದ. ನೀವು ಗಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಅಂತ ಕರ್ನಾಟಕ ಸರ್ಕಾರ ತಿಳಿಯಿತು. ಅದು ಉಳಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತು ನಾವು ಮನವಿ ಪತ್ರವನ್ನು ಕೊಡೋದ್ರ ಮುಖಾಂತರ ಅವರಿಗೆ ಧೈರ್ಯ ತುಂಬುತ್ತಿದ್ದೀವಿ ಮತ್ತು ನಾವು ಒತ್ತಾಯ ಕೂಡ ಮಾಡ್ತಾಯಿದ್ದೀವಿ. ನನ್ನ ಹೆಸರು ಮರಿಯಪ್ಪ ಹಳ್ಳಿ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು.